ಆರಂಭ ಮಾಡುವೆ ಗುರುಪೂಜೆಗೆಂದು ಎಂಬ ಅಣ್ಣನ ವಚನದ ಸಾಲಿನಂತೆ ನಮ್ಮ ಜೀವನದ ಪ್ರತಿ ವ್ಯವಹಾರದ ಆರಂಭ ಒಂದು ದೈವಶಕ್ತಿಯಿಂದಲೇ ತಾಯಿ ಮೊದಲುಗೊಂಡು ಗಣನಾಯಕನ ಆದಿಯಾಗಿ ಇಷ್ಟ ದೇವತೆಗಳೊಂದಿಗೆ ಮುಕ್ತಿ ಮೂಲ ಗುರುಕೃಪೆಯೆಂದು ಈ ವಚನದಲ್ಲಿ ಸಾರಿದ್ದಾರೆ. ಮೊದಲು ಜನನಿ ಕಾರ್ಯಕ್ಕೆ ಮೊದಲು ವಿನಾಯಕ ಕಾರ್ಯಕ್ಕೆ ಮೊದಲು ವಿನಾಯಕ ವಿದ್ಯೆಗೆ ಮೊದಲು ಸರಸ್ವತಿ ವಿದ್ಯೆಗೆ ಮೊದಲು ಸರಸ್ವತಿ ಸಂಗೀತಕ್ಕೆ ಮೊದಲು ಶಾರದೆ ಶಾರದೆ ಕಲಿಕೆಗೆ ಮೊದಲು ಜನನಿ ಕಲಿಕೆಗೆ ಮೊದಲು ಜನನಿ ಅನ್ನಕ್ಕೆ ಮೊದಲು ಅನ್ನಪೂರ್ಣೆ ದಾನಕ್ಕೆ ಮೊದಲು ಸಮಾಧಾನ ದಾನಕ್ಕೆ ಮೊದಲು ಸಮಾಧಾನ ಧ್ಯಾನಕ್ಕೆ ಮೊದಲು ಗುರುವಾಕ್ಯ ಧ್ಯಾನಕ್ಕೆ ಮೊದಲು ಗುರುವಾಕ್ಯ ಗುರುವಾಕ್ಯ ಕಲಿಕೆಗೆ ಮೊದಲು ಜನನಿ ಕಲಿಕೆಗೆ ಮೊದಲು ಜನನಿ ಕಲಿಕೆಗೆ ಮೊದಲು ಜನನಿ ಏ
ದೇಹ ದಂಡನೆ ಮಾಡದ ಹೊರತು ಭಾವಶುದ್ಧಿಯಾಗಲಾರದು, ಗುರು ದೊಡ್ಡ ಬಸವರ ನೆನೆಯದೆ ಮುಕ್ತಿ ಸಿಗಲಾರದು ಎಂಬುದನ್ನು ಸಮರ್ಥಿಸಲು ಉದಾಹರಣೆಗಳ ಪಟ್ಟಿಯೇ ಈ ವಚನದಲ್ಲಿದೆ. ಅತ್ತ ಇತ್ತ ಹರಿದಾಡುವ ಮನಸ್ಸನ್ನು ಧ್ಯಾನವೆಂಬ ಹಗ್ಗದಿಂದ ಬಿಗಿದು ನಿಲ್ಲಿಸಿ ಶುಚಿಗೊಳಿಸಬೇಕು. ಹೀಗೆ ಒಂದನ್ನು ಕಳೆಯುತ್ತಾ ಮತ್ತೊಂದನ್ನು ಪಡೆಯುತ್ತಲೇ ಗುರುಭಕ್ತಿಯೊಂದಿಗೆ ಮುಕ್ತಿಗಳಿಸಬೇಕೆಂಬ ಭಾವ ಇಲ್ಲಿದೆ. ಇದಕ್ಕೆ ಅಮ್ಮನ ಚರಿತ್ರೆಯೇ ಸಾಕ್ಷಿ. ಚಂಚಲವಾದದ್ದು ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾದದ್ದು ಮನಸ್ಸೇ.
ನಾವು ಎಷ್ಟೇ ಪುರಾಣ ಶಾಸ್ತ್ರಗಳ ಓದಿದರೂ ಮನಭಾವ ಶುದ್ಧಿಯಾಗದೆ ಯಾವುದೂ ಫಲಿಸದು. ತತ್ವ ಪರಿಪಾಲನೆಯೇ ನಿಜವಾದದ್ದು ಎಂದು ಈ ವಚನದಲ್ಲಿ ಅರುಹಿದ್ದಾರೆ. ಓದಿದರೇನು ಭಾವವಿಲ್ಲದನ್ನಕ್ಕ, ಪುರಾಣವ ಓದಿದರೇನು ಭಾವವಿಲ್ಲದನ್ನಕ್ಕ, ಪುರಾಣವ ಕೇಳಿದರೇನು ಮನವಿಲ್ಲದನ್ನಕ್ಕ, ಪುರಾಣವ ಕೇಳಿದರೇನು ಮನವಿಲ್ಲದನ್ನಕ್ಕ, ಪುರಾಣವ ಹೇಳಿದರೇನು ಶುದ್ಧ ನಡೆಯಿಲ್ಲದನ್ನಕ್ಕ, ಪುರಾಣವ ಹೇಳಿದರೇನು ಶುದ್ಧ ನಡೆಯಿಲ್ಲದನ್ನಕ್ಕ, ಪುರಾಣವ ರಚಿಸಿದರೇನು ರಸವಿಲ್ಲದನ್ನಕ್ಕ, ಪುರಾಣವ ರಚಿಸಿದರೇನು ರಸವಿಲ್ಲದನ್ನಕ್ಕ, ರಸವಿಲ್ಲದನ್ನಕ್ಕ, ಪುರಾಣವ ಓದಿದರೇನು ಭಾವವಿಲ್ಲದನ್ನಕ್ಕ, ಪುರಾಣವ ಓದಿದರೇನು ಭಾವವಿಲ್ಲದನ್ನಕ್ಕ. ಸಿದ್ಧಾಂತ ಪುರಾಣ ಜೀವ ಭಾವ ಅನುಭಾವ ಪೂರಿತ ಸಿದ್ಧಾಂತ, ತತ್ವಗಳ ಪರಿಪಾಲಿಸುವುದೇ ನಿಜ ಪುರಾಣ. ಇದು ಪ್ರಮಾಣ ನೋಡ, ಇದು ಪ್ರಮಾಣ ನೋಡ, ಸ್ವತಂತ್ರ ಧೀರ ಶ್ರೀ ಗುರು ದೊಡ್ಡ ಬಸವೇಶ್ವರ ಪ್ರಭುವೇ, ಸ್ವತಂತ್ರ ಧೀರ ಶ್ರೀ ಗುರು ದೊಡ್ಡ ಬಸವೇಶ್ವರ ಪ್ರಭುವೇ. ಪುರಾಣವ ಓದಿದರೇನು ಭಾವವಿಲ್ಲದನ್ನಕ್ಕ, ಪುರಾಣವ ಓದಿದರೇನು ಭಾವವಿಲ್ಲದನ್ನಕ್ಕ, ಮನವಿಲ್ಲದನ್ನಕ್ಕ, ಭಾವವಿಲ್ಲದನ್ನಕ್ಕ. ನಾನಾ ಎಂಬುದು ನಾನಲ್ಲ, ನಾನಾ ಎಂಬ ಅಹಂಭಾವದ ಭಾರ ಹೊತ್ತು ಎಷ್ಟೇ ಜನ್ಮ ತಳೆದು ಅದೆಷ್ಟೋ ದೇಶ ತಿರುಗಿದರೂ ಈಶ ಸಿಗಲಾರ. ನಾ ಅಳಿಯಬೇಕು, ಅದರೊಂದಿಗೆ ನೀ ತಿಳಿಯಬೇಕು. ನೀನೇ ಎಂದು ಗುರುಪಾದ ನಂಬಿ ಮನದ ತುಂಬ ಗುರುಧ್ಯಾನ ಮಾಡಬೇಕೆಂಬ ಆಶಯ ಶರಣರದಾಗಿದೆ.
ಬಾಳದಾರಿಯಲ್ಲಿ ಬೆಳಕು ನೀಡಿ ಮುನ್ನಡೆಸಲು ಒಂದು ಜ್ಯೋತಿ ಸಾಕು. ಜ್ಯೋತಿಗಳ ಸಂಖ್ಯೆ ಹೆಚ್ಚಾದಷ್ಟು ಬೆಳಕಿನ ಪ್ರಖರತೆ ಹೆಚ್ಚಿ ಸಾಗಬೇಕಾದ ದಾರಿಯಲ್ಲಿ ನಿರಾಳವಾಗಿ ಸಾಗಿ ಗುರಿ ಮುಟ್ಟಬಹುದೆಂಬ ನಿಜ ಶರಣರ ನಿಲುವನ್ನು ಈ ವಚನ ನಿರೂಪಿಸುತ್ತದೆ. ಬಸವೇಶ್ವರ ಪ್ರಭುವೇ
ಆತ್ಮದಲ್ಲಿ ಶಿವನ ಜ್ಯೋತಿ ಬಸವನಲ್ಲಿ ಸದಾ ಹರಗುರು ಧ್ಯಾನದಲ್ಲಿರುವ ಶರಣರಿಗೆ ಮರಣ ಹರಣದ ಭಯವೇಕೆ? ಎಲ್ಲವೂ ಅವನ ಪ್ರೇರಣೆಯಾಗಿರಲು ಅನುಮಾನದ ಗೊಂದಲವೂ ಬೇಕೆ? ತ್ರಿಕರಣದಿ ಶ್ರೀಗುರು ಗುಡದೂರೇಶನ ಧ್ಯಾನಿಸಿ ಪೂಜಿಸುವವರಿಗೆ ಯಾವ ಭಯವೂ ಬೇಡವೆಂದು ಸಾರಿ ಹೇಳುತ್ತಿವೆ ಈ ವಚನದ ಸಾಲುಗಳು. ಶರಣನಾದವನಿಗೆ ಮರಣದ ಭಯ ಬೇಡ, ಮರಣದ ಭಯ ಬೇಡ. ಶರಣನಾದವನಿಗೆ ಮರಣದ ಭಯ ಬೇಡ, ಶರಣನಾದವನಿಗೆ ಮರಣದ ಭಯ ಬೇಡ. ಸ್ಮರಣ ಧ್ಯಾನವಿರಲು ಮಾನ ಹರಣದ ಭಯ ಬೇಡ, ಸ್ಮರಣ ಧ್ಯಾನವಿರಲು ಮಾನ ಹರಣದ ಭಯ ಬೇಡ. ಪ್ರೇರಣೆ ಅವನದಾಗಿರಲು ಶಂಕೆಯ ಕಿರಣ ಬೇಡ, ಪ್ರೇರಣೆ ಅವನದಾಗಿರಲು ಶಂಕೆಯ ಕಿರಣ ಬೇಡ, ಶಂಕೆಯ ಕಿರಣ ಬೇಡ. ಶರಣನಾದವನಿಗೆ ಮರಣದ ಭಯ ಬೇಡ, ಶರಣನಾದವನಿಗೆ ಮರಣದ ಭಯ ಬೇಡ. ಶರಣವಾ ಪೂಜಿಸಿದೊಡೆ, ಯಾವುದೇ ಭಯ ಬೇಡ ನೋಡ, ಯಾವುದೇ ಭಯ ಬೇಡ ನೋಡ. ಸ್ವತಂತ್ರ ಧೀ ಬಸವೇಶ್ವರ ಪ್ರಭುವೇ ದೊಡ್ಡ ಬಸವೇಶ್ವರ ಪ್ರಭುವೇ. ಶರಣನಾದವನಿಗೆ ಮರಣದ ಭಯ ಬೇಡ, ಸ್ಮರಣ ಧ್ಯಾನವಿರಲು ಮಾನ ಹರಣದ ಭಯ ಬೇಡ.